ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಅನತ್ಜಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂತ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿಯಿಂದ ಬಳಲ್ತಾ ಇದ್ದವರು ಏನೆಲ್ಲ ಅನುಸರಿಸಬೇಕು ಅಂತ ನಾನು ಇದ್ದೀನಿ ಮೊದಲಿಗೆ ಬಿ ಪಿ ಅಂದರೆ ಏನು ಅಂತ ಗಮನಿಸೋಣ ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಇನ್ನೂ ಸರಳವಾಗಿ ಹೇಳೋದಾದರೆ ಪ್ರತಿಯೊಬ್ಬನ ದೇಹ ಪ್ರಕೃತಿಗೆ ಅನುಗುಣವಾಗಿ ಹೃದಯ ತನ್ನ ಪಂಪಿಂಗ್ ಮಾಡ್ತಾ ಇರುತ್ತೆ ಅದನ್ನು ನಾರ್ಮಲ್ ಬ್ಲಡ್ ಪ್ರೆಷರ್ ಅಥವಾ ಕಾಮನ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಇದು ಪ್ರಯತ್ನಪೂರ್ವಕವಾಗಿ ಹಾಗೆ ವೇಗವಾಗಿ ಅಂದರೆ ಹೆಚ್ಚು ಫೋರ್ಸ್ಫುಲಿ ಪಂಪ್ ಮಾಡ್ತಾಯಿದ್ರೆ ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಸರಳವಾಗಿ ಏನಂತ ಹೇಳ್ತೀವಿ ಹೈ ಬಿ ಪಿ ಅಂತ ಹೇಳ್ತೀವಿ ಹೈ ಬಿ ಪಿ ಅಂದರೆ ಅಧಿಕ ರಕ್ತದ ಒತ್ತಡ ಕನ್ನಡದಲ್ಲಿ ಅಧಿಕ ರಕ್ತದ ಒತ್ತಡ ಆರಾಮಾಗಿ ಪಂಪಿಂಗ್ ಮಾಡ್ತಾಯಿದ್ರೆ ಅದು ನ್ಯಾಚುರಲ್ ಅಥವಾ ನಾರ್ಮಲ್ ಬ್ಲಡ್ ಪ್ರೆಷರ್ ಅದನ್ನು ಕಷ್ಟಪಟ್ಟು ಪಂಪ್ ಮಾಡ್ತಾ ಇದ್ದರೆ ಹೈ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದ ಒತ್ತಡ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಒಂದು ರಕ್ತ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ನೀರಿನಾಂಶ ಕಮ್ಮಿ ಇರೋದು ಅಂದರೆ ರಕ್ತ ತೆಳುವಾಗಿರಬೇಕು ಅದ್ರ ಬದಲು ಮಂದ ಅಥವಾ ಸಾಂದ್ರತೆಗೊಳಗಾದರೆ ಕಷ್ಟಪಟ್ಟು ಪಂಪ್ ಮಾಡಬೇಕಾಗತ್ತೆ ಅದಕ್ಕೆ ಕಾರಣ ನೀರಿನಾಂಶ ಕೊರತೆ ಆಗಿರೋದು ಎರಡನೇದು ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗಿರೋದು ಗ್ಲೂಕೋಸ್ ಹೆಚ್ಚಾದರೂ ಕೂಡ ರಕ್ತ ತಿಕ್ಕಾಗ್ತಾ ಹೋಗುತ್ತೆ ಅಂದರೆ ಗಟ್ಟಿ ರಕ್ತ ಆಗ್ತಾ ಹೋಗುತ್ತೆ ಮೂರನೇದು ರಸಯುಕ್ತ ಆಹಾರ ತಿಂದಲೇ ಇರೋದು ಅಂದರೆ ರಸಯುಕ್ತ ಆಹಾರವೇ ಊಟ ಮಾಡೋದಿಲ್ಲ ಯಾವಾಗಲೂ ಒಣ ಒಣ ಪದಾರ್ಥ ಇನ್ನೂ ಸರಳವಾಗಿ ಹೇಳೋದಾದರೆ ಚಿತ್ರಾನ್ನ ತಿನ್ನೋದು ಉಪ್ಪಿಟ್ಟು ತಿನ್ನೋದು ಖಡಕ್ ರೊಟ್ಟಿ ತಿನ್ನೋದು ಪುಳಿಯೋಗರೆ ತಿನ್ನೋದು ಅಥವಾ ಅವಲಕ್ಕಿ ತಿನ್ನೋದು ಅಥವಾ ಸಾಂಬಾರು ಒಂದೇ ಲೇಡಲ್ ಅಂದರೆ ಒಂದೇ ಒಂದು ಸೌಟ್ ಸಾಂಬಾರು ಹಾಕ್ಕೊಂಡು ಆ ಒಂದು ಸೌಟ್ ಸಾಂಬಾರಲ್ಲೇ ಇಡೀ ಊಟ ಮುಗಿಸೋದು ಈ ರೀತಿ ಅತಿ ಕಮ್ಮಿ ತೇವಾಂಶ ಇರ್ತಕ್ಕಂಥ ಆಹಾರ ತಿನ್ನೋಂಥವ್ರಿಗೆ ಕೂಡ ಬೇಗ ರಕ್ತ ಸಾಂದ್ರತೆಗೊಳಗಾಗುತ್ತೆ ಅದರ ಜೊತೆಯಲ್ಲಿ ನಾವು ಮರಿಬಾರ್ದು ನೀರು ಕಮ್ಮಿ ಕುಡಿದು ಅಥವಾ ನೀರನ್ನೇ ಕುಡಿದಲೆ ಹೊರಗಡೆ ಫೀಲ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅಂದರೆ ಬಿಸಿಲಲ್ಲಿ ಗಾಳಿಯಲ್ಲಿ ತುಂಬ ಬಿಸಿಯಾದ ಹಬೆ ಇರ್ತಕ್ಕಂಥ ಜಾಗದಲ್ಲಿ ಕೆಲಸ ಮಾಡೋರಿಗೆ ಏನಾಗುತ್ತೆ ಅಂದರೆ ಆ ಸ್ಕಿನ್ ಡ್ರೈ ಆಗಬಾರ್ದು ಅಂತ ನರಗಳಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಚರ್ಮ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಚರ್ಮ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ರಕ್ತ ನಿಧಾನವಾಗಿ ಗಟ್ಟಿಯಾಗ್ತಾ ಹೋಗುತ್ತೆ ಯಾವಾಗ ರಕ್ತ ಗಟ್ಟಿಯಾಗ್ತಾ ಹೋಗುತ್ತೋ ಸಹಜವಾಗಿ ಮಂದ ರಕ್ತ ಆಗುತ್ತೆ ಮಂದ ರಕ್ತ ಆದಾಗ ಕಷ್ಟಪಟ್ಟು ಪಂಪ್ ಮಾಡಲೇಬೇಕಾಗುತ್ತೆ ಕಾರಣ ಏನು ಅಂದರೆ ತಲೆ ಕೂದಲಷ್ಟು ತೆಳುವಾದಂಥ ನರಗಳು ನಮ್ಮ ದೇಹದ ಎಲ್ಲ ಭಾಗದಲ್ಲೂ ಇದ್ದಾವೆ ಕೇವಲ ದೊಡ್ಡ ದೊಡ್ಡ ನರಗಳಲ್ಲ ಕೈಯಲ್ಲಿ ಕಾಲಲ್ಲಿ ನೋಡ್ತೀವಲ್ಲ ಆ ರೀತಿ ದಪ್ಪ ದಪ್ಪ ನರಗಳೆಲ್ಲ ತೆಳುವಾದ ನರಗಳಿದ್ದಾವೆ ಆ ತೆಳುವಾದ ನರಗಳಲ್ಲಿ ಮಂದ ರಕ್ತ ಸರಿಯಾಗಿ ಸರಬರಾಜು ಆಗಿಲ್ಲ ಅಂದಾಗ ಆ ಭಾಗದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಬೇಕಾದಂಥ ಪೋಷಕಾಂಶ ಇರ್ಬೋದು ಆಮ್ಲಜನಕದ ಅತೀವವಾದ ಕೊರತೆ ಆಗುತ್ತೆ ಕೊರತೆ ಆದಾಗ ಆ ಭಾಗದ ಜೀವಕೋಶಗಳು ಮೆದುಳಿಗೆ ಮೆಸೇಜ್ ಪಾಸ್ ಮಾಡ್ತವೆ ನಮಗೆ ಸಿಗಬೇಕಾಗಿರೋದು ಇಲ್ಲಿ ಸಿಗ್ತಾ ಇಲ್ಲ ಅಂತ ಮೆದುಳು ಅವಾಗ ಹೃದಯಕ್ಕೆ ಮೆಸೇಜ್ ಪಾಸ್ ಮಾಡುತ್ತೆ ಚೆನ್ನಾಗೇ ಪಂಪ್ ಮಾಡು ಫೋರ್ಸ್ಫುಲಿ ಪಂಪ್ ಮಾಡು ಅಂತ ಯಾಕೆಂದರೆ ಫೋರ್ಸ್ ಪಂಪ್ ಮಾಡಿಲ್ಲ ಅಂದರೆ ಆ ತೆಳುವಾದ ನರಗಳಲ್ಲಿ ರಕ್ತ ಸರಬರಾಜು ಆಗೋದೇ ಇಲ್ಲ ಹಾಗಾಗಿ ಏನು ಮಾಡುತ್ತೆ ಹೃದಯ ಕಷ್ಟಪಟ್ಟು ಪಂಪ್ ಮಾಡುತ್ತೆ ಕಷ್ಟಪಟ್ಟು ಪಂಪ್ ಮಾಡುತ್ತೆ ದಟ್ ಈಸ್ ಕಾಲ್ಡ್ ಹೈ ಬ್ಲಡ್ ಪ್ರೆಷರ್ ಇದು ಸಾಮಾನ್ಯವಾಗಿ ಕಾಣಿಸುವಂಥ ಲಕ್ಷಣ ಇದ್ರ ಜೊತೆಯಲ್ಲಿ ಮನೋ ಒತ್ತಡ ಇದ್ದವರಿಗೂ ಕೂಡ ಹೈ ಬಿ ಪಿ ಬಂದೇ ಬರುತ್ತೆ ಅಂದರೆ ಸುಮ್ಮನೆ ಮನೋ ಒತ್ತಡ ಬಂದು ಹೋದರೆ ಪರವಾಗಿಲ್ಲ ಪದೇ ಪದೇ ಮನೋ ಒತ್ತಡಕ್ಕೆ ಒಳಗಾಗ್ತೀವಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ ಗಾಬ್ರಿಗೆ ಒಳಗಾಗ್ತೀವಿ ಅಂದರೆ ಅಸಹಜವಾಗಿ ಹೃದಯ ಪಂಪಿಂಗ್ ಮಾಡಲಿಕ್ಕೆ ಶುರುವಾಗುತ್ತೆ ಅವಾಗೂ ಕೂಡ ಅನೇಕ ರೀತಿಯ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಒಳಗಾಗ್ತೀರ ಇದು ಅಸಹಜವಾಗಿ ಹೃದಯದ ಮೇಲೆ ಒತ್ತಡ ಬೀಳ್ತಕ್ಕಂಥ ಒಂದು ವಿಧಾನ ಇದರ ಜೊತೇಲಿ ನಾವೆಲ್ಲರೂ ಗಮನಿಸ್ಬೇಕಾಗಿರೋದು ಸುಖ ಸುಮ್ಮನೆ ಪೇಯ್ನ್ ಕಿಲ್ಲಿಂಗ್ ಮೆಡಿಸಿನ್ಸ್ ತೊಗೊಳ್ತಾ ಇರ್ತೀವಿ ಇದನ್ನು ನಾವೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದರೇನೋ ಅಥವಾ ಭಯಕ್ಕೊಳಗಾಗಿನೋ ಅಥವಾ ಈ ನೋವಿಂದ ಹೊರಗೆ ಬಂದರೆ ಸಾಕು ಅಂತ ಸುಮ್ಮನೆ ಸುಮ್ಮನೆ ಪೇಯ್ನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತೀವಿ ಪದೇ ಪದೇ ಪೇಯ್ನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೆ ಅಂಥವರಿಗೂ ಕೂಡ ಬಿ ಪಿ ಬಂದೇ ಬರುತ್ತೆ ಜೊತೇಲಿ ಅನೇಕ ರೀತಿಯ ಮೂತ್ರಕೋಶದ ಸಮಸ್ಯೆಗಳಿಗೆ ಒಳಗಾಗ್ತಿರಾದಮೇಲೆ ಈ ತಪ್ಪನ್ನು ಮಾಡೋದನ್ನು ಫಸ್ಟ್ ನಿಲ್ಲಿಸಿ ಪರಿಹಾರ ಏನು ಅಂತ ನೋಡ್ಕೊಳ್ಳೋದಾದರೆ ರಸಯುಕ್ತ ಆಹಾರ ಚೆನ್ನಾಗಿ ತೊಗೋಬೇಕು ಅಂದರೆ ಬಳ್ಳಿ ತರಕಾರಿಗಳನ್ನ ಹೆಚ್ಚು ಆಹಾರದಲ್ಲಿ ಬಳಸಿ ಉದಾಹರಣೆಗೆ ಹಾಗಲಕಾಯಿ ಹೀರೆಕಾಯಿ ಸೋರೆಕಾಯಿ ಬುದುಮಳಕಾಯಿ ಪಡುವಲಕಾಯಿ ಬೀನ್ಸು ಈ ರೀತಿ ಬಳ್ಳಿ ತರಕಾರಿಗಳನ್ನ ಹೆಚ್ಚು ತಿನ್ನಲಿಕ್ಕೆ ಪ್ರಾರಂಭ ಮಾಡಿ ಇನ್ನು ಎರಡನೇದಾಗಿ ನಾವು ಗಮನಿಸಬೇಕಾಗಿರೋದು ಬೆಚ್ಚನೆ ನೀರನ್ನು ಮಧ್ಯೆ ಮಧ್ಯೆ ಕುಡಿತಾ ಹೋಗಬೇಕು ಇದು ಬಹಳ ಲಾಭದಾಯಕ ಮೂರನೇದಾಗಿ ಸೂರ್ಯನ ಬಿಸಿಲು ಸನ್ಲೈಟ್ ಸೂರ್ಯನ ಬಿಸಿಲು ದಿನಕ್ಕೆ ಒಂದು ಗಂಟೆ ಆದರೂ ಮೈ ಮೇಲೆ ಬೀಳಿದ್ರೆ ಖಂಡಿತ ಹೈ ಬಿ ಪಿಯಿಂದ ನಾರ್ಮಲಿಗೆ ಬರ್ತೀರಾ ಯಾರೂ ನನ್ನ ಮಾತನ್ನು ನಂಬೋದು ಬೇಡ ಬಿ ಪಿ ಚೆಕ್ ಮಾಡ್ಕೊಳ್ಳಿ ಹೈ ಇದ್ದಾಗ ಒಂದು ಗಂಟೆ ಸೂರ್ಯನ ಬಿಸಿಲು ಮೈ ಮೇಲೆ ಬೀಳೋ ಹಾಗೆ ನೋಡ್ಕೊಳ್ಳಿ ಒಂದು ಗಂಟೆ ಆದಮೇಲೆ ಬಿ ಪಿ ಚೆಕ್ ಮಾಡ್ಕೊಳ್ಳಿ ನಾರ್ಮಲಿಗೆ ಬಂದಿರುತ್ತೆ ಇದು ತುಂಬ ಲಾಭದಾಯಕ ಹಾಗೆ ನಯಾ ಪೈಸಾ ಖರ್ಚಿಲ್ಲದಲೆ ಸೂರ್ಯ ದೇವನಿಂದ ಸಿಗ್ತಕ್ಕಂಥ ಲಾಭ ಅಂದರೆ ಸೂರ್ಯನ ರಶ್ಮಿ ನಮ್ಮ ದೇಹ ತಾಗಿದರೆ ಸಾಕು ತಕ್ಷಣ ಎಲ್ಲ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ ಹಾಗಾಗಿ ಇದೊಂದು ನೀವು ಫಾಲೋ ಮಾಡಬೇಕು ಇದರ ಜೊತೇಲಿ ತಾವೆಲ್ಲರೂ ಗಮನಿಸ್ಬೇಕಾಗಿರೋದು ಅಂದರೆ ವಾಕಿಂಗ್ ಮಾಡಿ ವಾಕಿಂಗನ್ನು ಸಹಜ ಯೋಗ ಅಂತ ಕರಿತೀವಿ ವಾಕಿಂಗ್ ಚೆನ್ನಾಗೆ ವಾಕಿಂಗ್ ಮಾಡಿದರೆ ಈ ರೀತಿ ಸಮಸ್ಯೆಗಳಿಗೆ ಒಳಗಾಗೋದಿಲ್ಲ ಹಾಗೆ ಊಟ ಮಾಡಬೇಕಾದ್ರೆ ರಸಯುಕ್ತವಾಗಿ ಆಹಾರ ತಗೊಡಿ ಅಂದರೆ ಹೆಚ್ಚೆಚ್ಚು ಸಾಂಬಾರನ್ನು ಉಪಯೋಗಿಸಿ ಹಾಗೆ ದೇಸಿ ಆಕಳು ಮಜ್ಜಿಗೆ ಸಿಕ್ಕರೆ ಮಜ್ಜಿಗೆ ಚೆನ್ನಾಗಿ ಆಹಾರದ ನಂತರ ಅಥವಾ ಆಹಾರ ತಗೊಳೋದಕ್ಕೂ ಮುಂಚೆ ಆದರೂ ಸರಿ ಆಹಾರದ ನಂತರ ಆದರೂ ಸರಿ ಯಾವಾಗ ನೆನಪಾದರೂ ಸರಿ ಮಜ್ಜಿಗೆ ಸೇವನೆ ಮಾಡಿ ಮಜ್ಜಿಗೆ ಕೂಡ ದಿವ್ಯ ಔಷಧ ಈ ರೀತಿ ತೊಗೊಳ್ಳಿ ಇದೆಲ್ಲದರ ಜೊತೆಯಲ್ಲಿ ನಿಮಗೆ ಡಯಾಬಿಟಿಸ್ ಅಂದರೆ ದಿನಕ್ಕೆ ಒಂದಾದರೂ ಎಳನೀರು ಕುಡೀರಿ ಎಳನೀರು ದಿವ್ಯ ಔಷಧ ಬಿ ಪಿ ಇದ್ದವ್ರಿಗೆ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅನುಸರಿಸ್ತೀರ ಅಂತ ನಾನು ಭಾವಿಸ್ತೀನಿ ಅಂದರೆ ಬಿ ಪಿಗೆ ಕಾರಣ ಏನು ಅಂತ ತಿಳ್ಕೊಂಡು ಆ ತಪ್ಪುಗಳನ್ನು ಮಾಡ್ದಂಗೆ ಫೈನ್ ಟ್ಯೂನ್ ಮಾಡ್ಕೊಳ್ಳಿ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಹಾಗೆ ಯಥೇಚ್ಛವಾಗಿ ನೀರನ್ನು ಕುಡೀರಿ ಹಾಗೆ ವಾಕಿಂಗ್ ಮಾಡಿ ಜೊತೆಗೆ ದಿನಕ್ಕೆ ಒಂದು ಗಂಟೆ ಆದರೂ ಸೂರ್ಯನ ಬಿಸಿಲು ಮೈಮೇಲೆ ಬೀಳೋ ಹಾಗೆ ನೋಡ್ಕೊಳ್ಳಿ ಹಾಗೆ ರಸಯುಕ್ತವಾದಂಥ ಆಹಾರ ತೊಗೊಳ್ಳಿ ಜೊತೆಯಲ್ಲಿ ಮರೆಯೋದು ಬೇಡ ದೇಸಿ ಆಕಳು ಹಾಲು ಸಿಕ್ಕರೆ ಮಜ್ಜಿಗೆ ಮಾಡಿಕೊಂಡು ಮಧ್ಯೆ ಮಧ್ಯ ನೆನ್ಪಾದಾಗೆಲ್ಲ ಮಜ್ಜಿಗೆಯನ್ನು ಸೇವನೆ ಮಾಡಿ ಇದ್ರ ಜೊತೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಒಂದು ಪ್ರಶ್ನೆ ಅಂದರೆ ನಮ್ಮ ಶಿಬಿರಕ್ಕೆ ಬಂದಾಗಿರ್ಬೋದು ಒನ್ ಡೇ ವರ್ಕ್ಶಾಪಿಗೆ ಬಂದಾಗ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಏನು ಅಂದರೆ ಏಯ್ಟಿ ಬೈ ಒನ್ ಟ್ವೆಂಟಿ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ಇದ್ದರೆ ಒಳ್ಳೇದಾ ಅಥವಾ ಏನಾದರೂ ಸ್ವಲ್ಪ ಏರುಪೇರು ಆದರೆ ಅಂದರೆ ಫ್ಲಕ್ಚುಯೇಷನ್ ಆದರೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ ಐದು ಅಡಿ ಹೈಟಿಗೆ ಅಂತ ಹೇಳಿ ಹೇಳ್ತಾರೆ ಏಯ್ಟಿ ಬೈ ಒನ್ ಟ್ವೆಂಟಿ ಇರಬೇಕು ಅಂಥೇಳಿ ಆದರೆ ವಯಸ್ಸಾದಾಗ ಏಯ್ಟಿ ಬೈ ಒನ್ ಟ್ವೆಂಟಿ ಎಲ್ಲ ಸ್ವಲ್ಪ ಹೈ ಆಗೇ ಆಗುತ್ತೆ ಕಾರಣ ಏನು ಅಂದರೆ ದೇಹ ಕೃಷ್ವಾಗ್ತಾ ಹೋಗುತ್ತೆ ಮಸಲ್ಸ್ ಶ್ರಿಂಕ್ ಆಗೋದ್ರಿಂದ ನರದ ಮೇಲೆ ಒತ್ತಡ ಬೀಳುತ್ತೆ ಸಹಜವಾಗಿ ಸ್ವಲ್ಪ ಹೈ ಆಗೇ ಆಗುತ್ತೆ ಹಾಗಾಗಿ ವಯೋ ಸಹಜವಾಗಿ ವಯಸ್ಸಾಗ್ತಿದ್ದಾಗೆ ಬಿ ಪಿ ಸ್ವಲ್ಪ ಹೈ ಆಗುತ್ತೆ ಹಾಗಾಗಿ ಬಿ ಪಿ ಬಂದಿದೆ ಅಂತ ಅಂದ್ಕೊಳ್ಳೋದು ಬೇಡ ಇದು ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥ ಒಂದು ಸಹಜವಾದಂಥ ಪ್ರಕೃತಿ ಸಹಜ ಪ್ರಕ್ರಿಯೆ ಇನ್ನು ಎರಡನೇದಾಗಿ ನಿಮ್ಮ ಎತ್ತರ ತೂಕಕ್ಕೆ ಅನುಗುಣವಾಗಿ ಹಾಗೆ ದೇಹ ಪ್ರಕೃತಿಗೆ ಅನುಗುಣವಾಗಿ ಸ್ವಲ್ಪ ಆಚೆ ಈಚೆ ಇದ್ದೇ ಇರುತ್ತೆ ಏಯ್ಟಿ ಬೈ ಒನ್ ಟ್ವೆಂಟಿನೇ ಇರಬೇಕು ವ್ಯತ್ಯಾಸ ಆದರೆ ನನಗೇನೋ ಆಗುತ್ತೆ ಅಂತಕ್ಕಂಥ ಭ್ರಮೆಯಿಂದ ಹೊರಗೆ ಬನ್ನಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ ನನಗೆ ಬಿ ಪಿ ಬಂದಿದೆಯಾ ಇಲ್ಲ ಅಂತ ಹೇಗೆ ತಿಳ್ಕೋಬೇಕು ಇದು ಭಾಳ ಜನ ಕೇಳ್ತಾ ಇರ್ತಾರೆ ಸರಳವಾಗಿ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಥವಾ ಹೇಗೆ ಕಂಡು ಅಂದರೆ ಪದೇ ಪದೇ ತಲೆ ಸುತ್ತು ಬರ್ತಾ ಸುಸ್ತಾಗ್ತಾ ಇದ್ದರೆ ಸುಸ್ತಾಗ್ತಾಯಿದ್ರೆ ಇದ್ದರೆ ಹೃದಯ ಬಡಿತ ಜಾಸ್ತಿ ಆದರೆ ಹಾಗೆ ಯಾಕೋ ಗಿಡ್ಡಿನೆಸ್ ಬರ್ತಾಯಿದೆ ಕಣ್ಣು ಮಂಜು ಮಂಜು ಆಗ್ತಾಯಿದೆ ಅಂತ ನಿಮಗೆ ಪದೇ ಪದೇ ಈ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರೆ ಬಿ ಪಿ ಇರ್ಬೋದು ಹಾಗಂತೇಳಿ ಈ ಎಲ್ಲ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರೆ ಖಂಡಿತ ನನಗೆ ಬಿ ಪಿ ಇದೆ ಅಂತ ಭ್ರಮೆಯಲ್ಲಿ ಉಳಿಯೋದು ಬೇಡ ನಿಮಗೆ ಎನರ್ಜಿ ಲೆವೆಲ್ ಕಮ್ಮಿ ಆದಾಗ್ಲೂ ಈ ರೀತಿ ಆಗುತ್ತೆ ತುಂಬ ಮನೋ ಒತ್ತಡ ಇದ್ದಾಗಲೂ ಈ ರೀತಿ ಆಗುತ್ತೆ ನಿದ್ರೆ ಸರಿ ಮಾಡಿಲ್ಲ ಅಂದರೂ ಈ ರೀತಿ ಆಗುತ್ತೆ ಹಾಗಾಗಿ ಇದೇ ಕಾರಣಕ್ಕೆ ನನಗೆ ಬಿ ಪಿ ಬಂದಿದೆ ಅಂತ ಅಂದ್ಕೊಳ್ಳೋದು ಬೇಡ ಈ ರೀತಿ ಲಕ್ಷಣಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದರೆ ಖಂಡಿತ ಯಾವುದಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ವೈದ್ಯರು ಇರ್ತಾರೆ ನುರಿತ ವೈದ್ಯರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಆದರೆ ಚೆಕ್ ಮಾಡಿಸ್ಕೋಬೇಕಾದ್ರೆ ಗಮನಿಸ್ಬೇಕಾಗಿರೋದು ಗಾಬರಿ ಗಾಬರಿಯಲ್ಲಿ ಇರಬೇಡಿ ಅಯ್ಯೋ ರೀಡಿಂಗ್ಸಿಗೆ ಅಯ್ಯೋ ಬಿ ಪಿ ಎಷ್ಟು ಬಂದುಬಿಡುತ್ತೋ ಏನೋ ಎಷ್ಟು ತೋರಿಸುತ್ತೋ ಏನೋ ಅಂತ ಅಂದ್ಕೊಂಡ್ರೆ ಸಾಕು ನಾರ್ಮಲ್ ಆಗಿದ್ದಂಥ ಬ್ಲಡ್ ಪ್ರೆಷರು ತಕ್ಷಣವೇ ಶೂಟಪ್ ಆಗಿಬಿಡುತ್ತೆ ಹಾಗಾಗಿ ಹಾಸ್ಪಿಟಲಿಗೆ ಹೋದಾಗ ಅಥವಾ ಬಿ ಪಿ ಚೆಕ್ ಮಾಡ್ಕೋಬೇಕಾದ್ರೆ ಫಸ್ಟು ಒಂದು ಕಾಲು ಗಂಟೆ ಸಮಯ ತೊಗೊಳ್ಳಿ ಸಮಾಧಾನವಾಗಿ ದೀರ್ಘವಾಗಿ ಉಸಿರಾಟ ಮಾಡಿ ಮಲ್ಕೊಂಡ್ಮೇಲೆ ಬಿ ಪಿ ಚೆಕ್ ಮಾಡಬೇಕು ಇದನ್ನು ನೀವು ನೋಡ್ಕೊಳ್ಳಿ ಹಾಗೆ ಚೆಕ್ ಮಾಡ್ಕೊಂಡ ತಕ್ಷಣ ಬಿ ಪಿ ಇದೆ ಅಲ್ಲ ನಿರಂತರವಾಗಿ ಮೂರು ತಿಂಗಳು ನೀವು ಚೆಕ್ ಮಾಡ್ಕೋಬೇಕು ವಾರಕ್ಕೊಮ್ಮೆ ಎನ್ನಂಗೆ ನಿರಂತರವಾಗಿ ಮೂರು ತಿಂಗಳು ಚೆಕ್ ಮಾಡ್ಕೊಳ್ಳಿ ಆ ಎಲ್ಲದನ್ನು ಒಟ್ಟಾರೆಯಾಗಿ ಆವರೇಜನ್ನು ನೋಡಿ ಬಿ ಪಿ ಇದೆಯೋ ಇಲ್ಲೋ ಅಂತ ಆಮೇಲೆ ವೈದ್ಯರು ತಿಳಿಸ್ತಾರೆ ನೋಡಿದ ತಕ್ಷಣವೇ ಅಯ್ಯೋ ಬಿ ಪಿ ಹೈ ಆಗಿದೆ ಟ್ಯಾಬ್ಲೆಟ್ ತೊಗೊಂಬಿಡು ಅಂತ ಆ ರೀತಿ ತಪ್ಪು ಮಾಡೋದು ಬೇಡ ಆದ ತಗೊಳ್ಳೋದು ತೊಗೊಳ್ಳೋದು ದೊಡ್ಡದಲ್ಲ ತೊಗೊಂಡ್ಮೇಲೆ ದೇಹ ಅದಕ್ಕೆ ಅಡಿಕ್ಟ್ ಆಗುತ್ತೆ ಅಡಿಕ್ಟ್ ಆಗೋದ್ರ ಜೊತೇಲಿ ಮೈಂಡ್ಸೆಟ್ ಆಗುತ್ತೆ ನಮಗೆ ಅಯ್ಯೋ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ ಏನೂ ಆಗ್ಬಿಡುತ್ತೆ ನನಗೆ ಬಿ ಪಿ ಜಾಸ್ತಿ ಆದರೆ ಏನೂ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ನೆಗೆಟಿವ್ ಥಾಟ್ಸಲ್ಲೇ ಸತ್ತೋಗ್ಬಿಡ್ತೀವಿ ನಾವು ಆ ರೀತಿ ಮಾಡ್ಕೊಳ್ಳೋದು ಬೇಡ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ಇನ್ನೊಂದು ಆಯಾಮದಲ್ಲಿ ನಾವು ನೋಡೋದಾದರೆ ಬಿ ಪಿ ಹೈ ಆದರೆ ಬೇಗ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಹಾಗಾಗಿ ಹೈ ಬಿ ಪಿ ಆಗ್ದಂಗೆ ನೋಡ್ಕೊಳ್ಳಿ ಹಾಗೆ ಲೋ ಬಿ ಪಿ ಆಗ್ದಂಗೂ ನೀವು ನೋಡ್ಕೋಬೇಕು ಒಟ್ಟಾರೆಯಾಗಿ ಹೇಳೋದಾದರೆ ಒಳ್ಳೆಯ ಆಹಾರ ಶೈಲಿ ಒಳ್ಳೆಯ ಜೀವನ ಶೈಲಿ ಹಿತಮಿತವಾದಂಥ ವ್ಯಾಯಾಮ ಜೊತೆಯಲ್ಲಿ ನಮ್ಮ ದಿನಚರಿ ಸರಿ ಇಟ್ಕೊಂಡಿದ್ದೆ ಆದರೆ ಮನೋ ಒತ್ತಡದಿಂದ ಹೊರಗೆ ಬಂದರೆ ಖಂಡಿತ ಈ ರೀತಿ ಸಮಸ್ಯೆಗೆ ಜೀವನದಲ್ಲೇ ಒಳಗಾಗೋದಿಲ್ಲ ಆದ್ಮೇಲೆ ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ ಈ ಬಹು ಉಪಯೋಗಿ ಸಂಚಿಕೆಯನ್ನ ತಮ್ಮ ಆತ್ಮೀಯರು ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಹಾಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಲೀಗ್ಸಿಗೆ ಶೇರ್ ಮಾಡಿ ಅವರು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಈ ತಪ್ಪುಗಳನ್ನು ತಿದ್ಕೊಳ್ಳೋದ್ರ ಮುಖಾಂತರ ಆರೋಗ್ಯಪೂರ್ಣವಾಗಿ ಅವರ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಬಯಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಭಗವಂತ ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಈ ಎಲ್ಲವನ್ನು ಪಡ್ಕೊಳ್ಳಿಕ್ಕಾಗಿ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ